ಎಲ್ರಿಗೂ ನಮಸ್ಕಾರ. ಓದುವವರು ರಾಬರ್ಟ್. ಹಿಂದೂ ಮುಸ್ಲಿಂ ವಿವಾಹ ಮುಸ್ಲಿಮರ ಕಾನೂನಡಿಯಲ್ಲಿ ಅಸಿಂಧು ಕೋರ್ಟ್ ವಿಶೇಷ ವಿವಾಹ ಕಾಯ್ದೆ ಅಡಿಯಾದರೂ ಕ್ರಮ ಬಂದವಲ್ಲ ಹೈಕೋರ್ಟ್ ಆದೇಶ. ಭೋಪಾಲ್ ಮುಸ್ಲಿಂ ಪುರುಷ ಹಾಗೂ ಹಿಂದೂ ಮಹಿಳೆ ನಡುವಿನ ವಿವಾಹ ಮುಸ್ಲಿಂ ವೈಯಕ್ತಿಕ ಕಾನೂನಿನಡಿ ಅಸಿಂಧು ಎಂದು ಮಧ್ಯಪ್ರದೇಶದ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಮುಸ್ಲಿಂ ಪುರುಷ ಹಿಂದೂ ಮಹಿಳೆ ವಿಶೇಷ ವಿವಾಹ ಕಾಯ್ದೆಯಡಿ ಮದುವೆ ಮಾಡಿಕೊಂಡರು ಮುಸ್ಲಿಂ ವೈಯಕ್ತಿಕ ಕಾನೂನಿನಡಿ ಅದನ್ನು ಕ್ರಮಬದ್ಧ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ನ್ಯಾಯಗುರು ಪಲ್ ಸಿಂಗ್ ಅಲ್ಲಾವಲಿಯ ಅವರಿಂದ ಪೀಠ ಹೇಳಿದೆ. ಮಹಮ್ಮದಿಯ ಕಾನೂನಿನ ಪ್ರಕಾರ ಮೂರ್ತಿ ಪೂಜಕ ಅಥವಾ ಅಗ್ನಿ ಆರಾಧನೆ ಮಾಡುವ ಯುವತಿಯ ಜೊತೆ ಮುಸ್ಲಿಂ ಯುವಕನ ವಿವಾಹ ಅಸಿಂಧವಾಗುತ್ತದೆ. ವಿಶೇಷ ವಿವಾಹ ಕಾಯ್ದೆಯಡಿ ಅಂತಹ ವಿವಾಹ ನೋಂದಣಿಯಾದರೂ ಅದು ಕ್ರಮಬದ್ಧ ವಿವಾಹ ಎನಿಸಿಕೊಳ್ಳುವುದಿಲ್ಲ ಎಂದು ಮೇ 27ರಂದು ಪ್ರಕಟಣೆಯೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ವೈಯಕ್ತಿಕ ಕಾನೂನಿನಡಿ ನಿರ್ಬಂಧವಾಗಿರುವ ವಿವಾಹಗಳು ವಿಶೇಷ ವಿವಾಹ ಕಾಯ್ದೆಯಡಿ ಮದುವೆಯಾದ ಕ್ಷಣ ಕಾನೂನುಬದ್ಧವಾಗುವುದಿಲ್ಲ. ನಿರ್ಬಂಧವಲ್ಲದ ಸಂಬಂಧ ಹೊಂದಿರುವವರು ಮಾತ್ರವೇ ವಿಶೇಷ ವಿವಾಹ ಕಾಯ್ದೆಯಡಿ ವಿವಾಹ ಮಾಡಿಕೊಳ್ಳಬಹುದು ಎಂದು ಹೇಳಿದೆ. ಮುಸ್ಲಿಂ ಪುರುಷ ಹಾಗೂ ಹಿಂದೂ ಯುವತಿ ಇಬ್ಬರು ವಿಶೇಷ ವಿವಾಹ ಕಾಯ್ದೆಯಡಿ ಮದುವೆ ನೋಂದಣಿ ಮಾಡಿಕೊಳ್ಳುತ್ತಾರೆ. ಆದರೆ ಇಬ್ಬರು ಧರ್ಮವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ವಿವಾಹ ನೋಂದಣಿಗೆ ಹಾಜರಾದವರಿಗೆ ರಕ್ಷಣೆ ನೀಡಬೇಕು ಎಂದು ವಕೀಲರು ಕೋರಿದರು. ಆದರೆ ಪೊಲೀಸ್ ಭದ್ರತೆ ನೀಡಲು ಕೋರ್ಟ್ ನಿರಾಕರಿಸಿತು. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಎಂದು ನಿಮ್ಮ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ.